ಕೆಲವು ರೈತ ಮುಖಂಡರುಗಳು ಬೆಳಿಗ್ಗೆ ಸ್ಟ್ರೈಕ್ ಮಾಡಿ ರಾತ್ರಿ ಸಿಎಂ ಮನೆಯಲ್ಲಿ ಮುಖ್ಯಮಂತ್ರಿ ಮಂತ್ರಿಗಳ ಮನೆಯಲ್ಲಿ ಕಾಲಕಟ್ಟು ನೋಡ್ತಾ ನಿಮ್ಮ ಹತ್ರನೆ ಕಸಿಸ್ಕೊಂಡು ನಿಮ್ಮ ಹತ್ರನೆ ರಾಗಿ ತಗೊಂಡು ನಿಮ್ಮ ಹತ್ರ ನಾಟಿ ಬಳಿ ಕೂಸ್ಕೊಂಡ್ಕೊಂಡು ನಿಮ್ಮೂರೇ ದುಡ್ಡು ಕಾಕ್ಷನ್ ಮಾಡ್ಕೊಂಡು ಆಸ್ತಿ ತೆಗೀತಾರೆ ಸರ್ ಇವತ್ತಿನ ಮುಖಂಡರುಗಳು ಈಗ ನಾವೆಲ್ಲ ಈಗಾಗ್ಲೇ ಹತ್ತು ವರ್ಷದಿಂದ ಬೀದಿಗಳಿಂದ ಹೋರಾಟ ಮಾಡ್ತಾ ಇದೀವಿ ಕೆಲವು ಸರ್ಕಾರ ಜೊತೆ ಶಾಮೀಲಾಗಿ ಕೆಲವು ರೈತ ಮುಖಂಡರುಗಳು ಬೆಳಿಗ್ಗೆ ಸ್ಟ್ರೈಕ್ ಮಾಡಿ ರಾತ್ರಿ ಸಿ ಎಮ್ ಮನೆಯಲ್ಲಿ ಮುಖ್ಯಮಂತ್ರಿ ಮಂತ್ರಿಗಳ ಮನೆಯಲ್ಲಿ ಕಾಲು ಕಟ್ಕೊಳ್ಳೋದು ನೋಡ್ತಾ ಇರ್ತಾವೆ ಅಂಥ ಒಂದು ಪರಿಸ್ಥಿತಿ ಇದ್ದಾಗ ನಮ್ಮಂಥ ಹೋರಾಟಗಾರರಿಗೆ ನಂದ ರೈತರಿಗೆ ನ್ಯಾಯ ಸಿಗುತ್ತೆ ಸರ್ ಯಾವುದೇ ಸರ್ಕಾರದಲ್ಲಿ ರೈತರನ್ನ ಒಕ್ಲೆ ರೋ ರೋಡಲ್ಲಿ ಕೂರಿಸಿ ಹೋಗಿ ಮುಖ್ಯಮಂತ್ರಿಗಳ ಮನೆಯಲ್ಲಿ ಮಂತ್ರಿಗಳ ಮನೆಯಲ್ಲಿ ಉಸ್ತುವಾರಿಗಳ ಮನೆಯಲ್ಲಿ ಬೆಳಗ್ಗೆ ಜೀವನ ಮಾಡ್ಕೊಂಬಂದ್ರೆ ಹೋರಾಟಗಾರಿಗೆ ನ್ಯಾಯ ಸಿಗ್ತದೆ ಸರ್ ನಾನು ನಲವತ್ತೆರಡು ವರ್ಷದ ಹೋರಾಟಗಾರರು ಐವತ್ತು ವರ್ಷದ ಹೋರಾಟಗಾರರು ಅಂತಾರಲ್ಲ ಸರ್ ಅಂಥವರು ಮಂತ್ರಿಗಳ ಹತ್ರ ಹೋಗಿ ಮುಖ್ಯಮಂತ್ರಿಗಳ ಮನೆ ಹತ್ರ ಹೋಗಿ ಕಾಲು ಕಟ್ಕೊಂಡು ನಮಸ್ಕಾರ ಮಾಡ್ಕೊಂಬಂದು ಮಾಡಿದ್ರೆ ಹೋರಾಟಗಳಿಗೆ ಬೆಲೆಯಲ್ಲಿ ಬರ್ತದೆ ಅವ್ರ ಕುಟುಂಬಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಅವ್ರು ಮಾಡಿರೋ ಕಳ್ಳಾಸ್ತಿಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಬೀಳ್ತಾರೆ ಸರ್ ಇದು ಇವತ್ತಲ್ಲ ಸರ್ ಕಳೆದ ನಲವತ್ತೈವತ್ತು ವರ್ಷಗಳಿಂದ ರೈತರನ್ನ ಬಂಡವಾಳ ಮಾಡ್ಕೊಂಡು ಬೆಂಗಳೂರು ಫ್ರೀಡಮ್ ಪಾರ್ಕ್ ಇರ್ಬೋದು ಆನಂದರಾವ್ ಸರ್ಕಲ್ ಇರ್ಬೋದು ಗಾಂಧಿ ವೃತ್ತ ಇರ್ಬೋದು ಉತ್ತರ ಕರ್ನಾಟಕದಿಂದ ರೈತರನ್ನ ಕರ್ಕ ಅಮಾಯಕ ರೈತರನ್ನ ಕರ್ಕೊಬಂದು ಸರ್ ನಿಮ್ಮಂಥ ಮಾಧ್ಯಮದವ್ರ ಮುಂದೆ ಬಂದು ನಿಂತ್ಕೊಂಡು ಹೀರೋ ಆಗಿ ರೈತರು ತಲೆ ತೋರಿಸಿ ಅವ್ರ ಸ್ವಂತ ಬೆಳೆಕಾಳು ಬೇಸ್ಕೊತಾರೆ ಸರ್ ಇನ್ನು ಮುಂದೆ ಆ ಥರ ನಡೆಯಲ್ಲ ಸರ್ ಈ ರಾಜ್ಯದ ಜನ ಈ ರಾಜ್ಯದ ರೈತರು ಹೆಚ್ಚೆತ್ಕೊಂಡ್ರೆ ನಾನು ಹೇಳೋದು ಇಷ್ಟೇ ಸರ್ ಈ ರಾಜ್ಯದ ರೈತರಿಗೆ ರೈತ ಕುಟುಂಬಗಳಿಗೆ ಸಾರ್ವಜನಿಕರಿಗೆ ನೀವು ಯಾವತ್ತೂ ಯಾರಿಂದನೂ ಹೋಗಬೇಡಿ ನಿಮ್ಮ ಕಾಲಿನ ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ನಿಮ್ಮ ಸ್ವಂತ ಬುದ್ಧಿಯಿಂದ ಜೀವನ ಮಾಡಿ ನಾವು ಹಿರಿಯ ಹೋರಾಟಗಾರರು ನಾವು ನಿಮ್ಮ ರಕ್ಷಣೆ ಮಾಡ್ತೀವಿ ಅಂದ್ರೆ ಯಾರನ್ನು ನಂಬೇಡಿ ನಿಮ್ಮ ಹತ್ರನೇ ಕಾಸು ನಿಮ್ಮ ಹತ್ರನೇ ರಾಗಿ ತಗೊಂಡು ನಿಮ್ಮ ಹತ್ರನೇ ನಾಟಿ ಕೋಳಿ ಕುಸ್ಕೊಂಡು ನಿಮ್ಮೂರಲ್ಲೇ ದುಡ್ಡು ಕಲೆಕ್ಷನ್ ಮಾಡ್ಕೊಂಡು ಆಸ್ತಿ ತೆಗೀತಾರೆ ಸರ್ ಇವತ್ತಿನ ಮುಖಂಡರುಗಳು ತಾವೆಲ್ಲ ನೋಡಿದ್ದೀವಿ ಅದರಿಂದಾಗಿ ಸರ್ ಇದೆಲ್ಲ ಇನ್ನು ಮುಂದೆ ನಡೆಯಲ್ಲ ಇವತ್ತು ವಿಶ್ವ ರೈತ ದಿನಾಚರಣೆ ಇವತ್ತು ನಾವು ಯಾವುದೇ ಬಗ್ಗೆ ಮಾತಾಡಬಾರ್ದು ಇವತ್ತು ವಿಶ್ವ ರೈತ ದಿನಾಚರಣೆ ಬಗ್ಗೆ ಮಾತಾಡಬೇಕು ಆದರೂ ನಾವು ನಮ್ಮ ರೈತರು ಇವತ್ತು ತಾವು ನೋಡಿದ್ವಿ ಉತ್ತರ ಕನ್ನಡದಿಂದ ನಮ್ಮ ರೈತರು ಬಂದಿದ್ದಾರೆ ನಾವು ಇನ್ನು ಅಂತ ಅಂಥ ಅಂಥ ವರ್ಷದಿಂದಲೂ ಹೋರಾಟ ಮಾಡಿರಲ್ಲ ಬಂದಿದ್ದಾರೆ ಅವ್ರಿಗೆಲ್ಲ ನಾನು ಅವ್ರ ಪಾದಗಳಿಗೆ ನಮಸ್ಕರಿಸ್ತಾ ಜೊತೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಜಯ ಚಾಮರಾಜೇಂದ್ರ ಒಡೆಯರು ಇಡೀ ಕುಟುಂಬಕ್ಕೆ ನನ್ನ ನಮಸ್ಕರಿಸ್ತಾ ಅವರ ಪಾದಗಳಿಗೆ ನನ್ನ ನಮಸ್ಕಾರ ಹೇಳ್ತಾ ಇವತ್ತೇ ನಮ್ಮ ಭಾಗಕ್ಕೆ ಕನ್ನಂಬಾಡಿ ಕಟ್ಟೆ ಕಟ್ಟರು ಅದು ನಮ್ಮ ಪೂರ್ವಜನದ ಪುಣ್ಯ ಇಡೀ ಮೈಸೂರು ಮಹಾರಾಜರು ಇನ್ನು ಮುಂದೆ ಕಾವೇರಿ ಕನ್ನಂಬಾಡಿ ತುಂಬಿ ಹರಿದಾಗ ಮೈಸೂರು ಮನೆತನದ ಯಾರು ವಂಶಸ್ಥರು ಇರ್ತಾರೆ ಅವತ್ತಿನ ರಾಜವಂಶಸ್ಥರು ಯಾರಿರ್ತಾರೆ ಅವತ್ತಿನ ಕುಡಿಗಳು ಅವರೇ ಭಾಗಿ ನಡೆಸಬೇಕು ಅಂತೇಳಿ ನಾವು ಕಾವೇರಿ ಅಣೆಕಟ್ಟಿಗೆ ನಮ್ಮ ಒಂದು ಬೇಡಿಕೆ ಸರಿ ಇಡೀ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಮಂಡದಿಂದ ಮತ್ತು ರೈತ ಒಕ್ಕೂಟದಿಂದ ಪ್ರತಿ ಸಲ ಕನ್ನಂಬಾಡಿ ಕಟ್ಟೆಗೆ ತುಂಬಿದಾಗ ರಾಜಮನ ತಂದವರೇ ಭಾಗಿ ನಡೆಸಬೇಕು ಅಂತೇಳಿ ಸರ್ಕಾರಗಳಿಗೆ ನಾವು ಮನವಿ ಮಾಡ್ತೀವಿ